ಫಿಫಾ ವಿಶ್ವಕಪ್ ಟೂರ್ನಿಯು ರಷ್ಯಾದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ. ಈಗಾಗಲೇ ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿ ಆತ್ಮವಿಶ್ವಾಸದಿಂದ ಬೀಗುತ್ತಿರುವ ಫ್ರಾನ್ಸ್ ತಂಡವನ್ನು ಹುರಿದುಂಬಿಸಲು ಅಭಿಮಾನಿಗಳ ಪಡೆ ರಷ್ಯಾ ಟೂರ್ ಕೈಗೊಂಡಿದೆ. ಲೆಸ್ ಇರೆಸ್ಟೆಬ್ಲಿಸ್ ಫ್ರಾನ್ಸಿಸ್ ಹೆಸರಿನ ಬಸ್ನಲ್ಲಿ ಫುಟ್ಬಾಲ್ ಅಭಿಮಾನಿಗಳು ಪ್ಯಾರಿಸ್ನಿಂದ ಹೊರಟು ರಸ್ತೆ ಮಾರ್ಗವಾಗಿಯೇ ಜರ್ಮನಿ, ಪೋಲೆಂಡ್ ಮತ್ತು ಬೆಲಾರಸ್ ಮೂಲಕ ರಷ್ಯಾ ತಲುಪಿದ್ದಾರೆ. ಬಸ್ನಲ್ಲಿ ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 3,000 ಕಿಲೋಮೀಟರ್ ಪ್ರಯಾಣದ ಬಳಿಕ ಫ್ರಾನ್ಸ್ ಅಭಿಮಾನಿಗಳ ತಂಡ ರಷ್ಯಾ ತಲುಪಿದೆ.